ಪ್ರತಿಯೊಬ್ಬರ ಜೀವನದಲ್ಲಿ ಸಂವಹನ ಅನ್ನೋದು ಬಹಳ ಮುಖ್ಯವಾದುದು. ಇಂದು ಶ್ರವಣ ಹಾಗೂ ಮೂಕ ಸಮಸ್ಯೆಯಿಂದ ಬಳಲುತ್ತಿರುವವರು ಅದೆಷ್ಟೋ ಜನರಿದ್ದಾರೆ. ಹುಟ್ಟಿದ ಮಗುವಿಗೆ ಶ್ರವಣ ಹಾಗೂ ಮಾತಿನ ದೋಷವಿದೆ ಎಂದು ಪಾಲಕರು ಕಂಡುಹಿಡಿಯುವುದು ಸಹ ಕಷ್ಟವಾಗಿದೆ. ಹೀಗಾಗಿ ಎಷ್ಟು ತಿಂಗಳಿಗೆ ಮಗು ಮಾತನಾಡಬೇಕು, ಅದರ ಉಚ್ಚಾರಣೆ ಸರಿ ಇದೆಯೇ ಎಂಬೆಲ್ಲದರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಸ್ಪೀಚ್ ಥೆರಪಿಸ್ಟ್ ಆದ ಡಾಕ್ಟರ್ ರಾಧಿಕಾ ಪೂವಯ್ಯ ಅವರು. ಸಿರಿ ವೀಕ್ಷಕರಿಗೆ ನನ್ನ ನಮಸ್ಕಾರ. ಮಾತಿನ ತೊಂದರೆ ಬರೀ 8-10% ಮಕ್ಕಳಲ್ಲಿ ಪ್ರಾಬ್ಲಮ್ ಬರುತ್ತೆ. ಆ ಮಕ್ಕಳಿಗೆ ಸಹಾಯ ಮಾಡೋಕ್ಕೆ, ಅವ್ರಿಗೆ ನಮ್ಮ ಥರ ಮಾತಾಡೋಕ್ಕೆ ಬರೋಕ್ಕೆ ನಮ್ಮ ಪ್ರೊಫೆಷನ್ ಇರೋದು ಸ್ಪೀಚ್ ಪೆಥಾಲಜಿಸ್ಟ್ ಆ್ಯಂಡ್ ಆಡಿಯಾಲಜಿಸ್ಟ್. ಸೊ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಇಂಪಾರ್ಟೆನ್ಸ್ ಯೋಚನೆ ಮಾಡ್ತೀನಿ. ಯಾಕೆ ಪೇರೆಂಟ್ಸ್ಗೆ ಯಾವಾಗ ಮಕ್ಕಳಿಗೆ ಮಾತುದು ತೊಂದರೆ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ಅಂತ ಕೇಳ್ತಾರೆ. ಸೊ ಯಾವಾಗ ನಮ್ಮ ಸ್ಪೀಚ್ ಥೆರಪಿಸ್ಟ್ ಹತ್ರ ಬರಬೇಕು ಅದೆಲ್ಲ ಗೊತ್ತಿರಲ್ಲ ಪೇರೆಂಟ್ಸ್ಗೆ. ಯಾಕೆಂದರೆ ಮೋಸ್ಟ್ ಪೇರೆಂಟ್ಸ್ ಮಕ್ಕಳಲ್ಲಿ ಮಾತು ತಾನೇ ಬಂದುಬಿಡುತ್ತೆ, ನಡೆಯೋ ಥರ ಮಾತನ್ನು ಏನು ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ಮಾತು ಬಂದುಬಿಡುತ್ತೆ. ಆದರೆ ಮಾತು ಯಾವಾಗ ಎಚ್ಚರ ಮಾಡ್ಕೊಳ್ಬೇಕಂದ್ರೆ ಮಕ್ಕಳು 8-10 ತಿಂಗಳು ಒಳಗಡೆ ಅವ್ರ ಹೆಸರಿಗೆ ತಿರುಗಬೇಕು. ಅದು ಹೆಸರಿಗೆ ತಿರುಗಿಲ್ಲ ಅಂದರೆ ಖಂಡಿತ ಮಾತಿಗೆ ತೊಂದರೆ ಆಗುತ್ತೆ. ಯಾಕೆಂದರೆ ಎಲ್ಲ ಮಾತು ನಾವು ಕಲಿಯೋದು ಕಿವಿಗಿಂತ, ಕಿವಿಯಿಂದನೇ ನಾವೆಲ್ಲ ಮಾತು ಕಲಿಯೋದು. ಕಣ್ಣಿಂದ ನೋಡಿಕೊಂಡು ಮಾತು ಕಲಿಯಲ್ಲ, ಬೇರೆ ಎಲ್ಲ ಕಲಿತೀವಿ, ಆದರೆ ಕಿವಿ ಚೆನ್ನಾಗಿರಬೇಕು ಆವಾಗೇ ಮಾತು ಬರೋದು. ಸೊ 8-10 ತಿಂಗಳು ಒಳಗಡೆ ಮಕ್ಕಳು ಅವ್ರ ಹೆಸರಿಗೆ ತಿರುಗಿದ್ರೆ ಅದು ಒಳ್ಳೆ ಸೈನ್, ಅದೊಂದು ಮೈಲ್ ಸ್ಟೋನು ನಾವು ಹೇಳೋದು. ಅದು ಬಂದರೆ ಸ್ವಲ್ಪ ಲೇಟ್ ಆದ್ರೇನು, 1 ವರ್ಷ ಆದ್ರೇನು ಪರವಾಗಿಲ್ಲ, ಆದರೆ 1 ವರ್ಷ ಒಳಗಡೆ ಚೆನ್ನಾಗಿ ಮಗು ಅವ್ರ ಹೆಸರಿಗೆ ಪಟ್ ಅಂತ ತಿರುಗಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂದರೆ ಅಮ್ಮ ಅಪ್ಪನ ಕರೆಯೋದು. 18 ತಿಂಗಳು ಒಳಗಡೆ ಎಲ್ಲ ಮಕ್ಕಳು ಅಮ್ಮ ಅಪ್ಪನ ಹೆಂಗಾದರೆ ಒಂದು ಥರ ಅಮ್ಮ ಅಪ್ಪನೋ ತಾತ ಮಮ್ಮಿ ಡ್ಯಾಡಿ ಯಾವುದಾದ್ರೆ ಪದದಲ್ಲಿ ಕರಿಬೇಕು. ಅದು 2 ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಮೂರನೇದು 3 ವಯಸ್ಸು ಒಳಗಡೆ ಚೆನ್ನಾಗಿ ವಾಕ್ಯ ಮಾತಾಡಬೇಕು, ವಾಕ್ಯದಲ್ಲಿ ಮಾತಾಡಬೇಕು. ನನಗೆ ಊಟ ಬೇಕು, ನನಗೆ ಆಚೆ ಹೋಗಬೇಕು, ಆ ಥರ ವಾಕ್ಯ ಮಾತಾಡಬೇಕು. ಏನಾದರೆ ಹೋಗಿ ಬಂದರೆ, ಆಚೆ ಕಡೆ ಹೋಗಿ ಬಂದರೆ ತಾಯಿಗೆ ಏನಾದರೆ ನ್ಯೂಸ್ ಕೊಡಬೇಕು. ಅಮ್ಮ ಅಲ್ಲಿ ನೋಡು, ನಾನು ಇದು ನೋಡಿದೆ, ಹಸು ನೋಡಿದೆ, ದೊಡ್ಡ ಹಸು ನೋಡಿದೆ, ನಾಯಿ ನೋಡಿದೆ, ಅದು ಬಂದು ನಮಗೆ ಶೇರ್ ಮಾಡಬೇಕು. ಸೊ ಮಕ್ಕಳದು ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು 3 ವಯಸ್ಸು ಒಳಗಡೆ. ಸೊ ತುಂಬ ಜನರು ನಮಗೆ ಹೇಳ್ತಾರೆ, ಮೇಡಮ್ ಏನು ಅರ್ಜೆಂಟಾಗಿ ಬರಬೇಕು 3 ವಯಸ್ಸು ಒಳಗಡೆ? ನಾವು ಹೇಳ್ತೀವಿ ಹೌದು, ಅರ್ಜೆಂಟಾಗಿ ನೀವು ಸ್ಪೀಚ್ ಪೆಥಾಲಜಿಸ್ಟ್ನ ನೋಡಿರಿ, ಏನಾದರೆ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ಕರೆಕ್ಟ್ ಮಾಡ್ಬೋದು. 5-7 ವರ್ಷ ಅಲ್ಲಿ ಯಾರು ಮಾತಾಡಿರೋದು ಅವ್ರಿಗೆ ಏನು ಗೊತ್ತು ನಮಗೆ? ಅದು ಹಳೆಯ ಟೈಮಲ್ಲಿ ಏನೋ ಒಂದು ಕಥೆದಲ್ಲಿ ಹೇಳ್ತಾರೆ, ಅದು ಅವ್ರಿಗೆ ಪ್ರಾಬ್ಲಮ್ ಇತ್ತೋ ಇಲ್ವೋ ಯಾರು ಗೊತ್ತು? ಎಲ್ಲರಿಗೂ 7 ವಯಸ್ಸಾದಮೇಲೆ ಮಾತು ಬಂದಿದ್ದರೆ ನಮಗೆ ಕೆಲಸನೇ ಇರ್ತಾ ಇರಲಿಲ್ವ ಅಲ್ವಾ? ಅದಕ್ಕೆ ನಾವು ಹೇಳೋದು ಸ್ಪೀಚ್ ಪೆಥಾಲಜಿಸ್ಟ್ನ ಮೀಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ, ಏನಾದರೆ ತೊಂದರೆ ಇದೆಯೋ ಇಲ್ವೋ. ತೊಂದರೆ ಇಲ್ಲ ಅಂದರೆ ಒಳ್ಳೆಯದಾಯ್ತಲ್ಲ, ತೊಂದರೆ ಇದ್ದರೆ ಮಗುಗೆ ಅರ್ಲಿ ಸ್ಟೇಜಸ್ಸಲ್ಲಿ ಟ್ರೈನಿಂಗ್ ಕೊಟ್ಟರೆ ಅವ್ರಿಗೆ ನಾರ್ಮಲ್ ಸ್ಕೂಲ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ 3-4 ವಯಸ್ಸು ಒಳಗಡೆ ಮಕ್ಕಳು LKG ಹೋಗ್ತಾರೆ, ಅವ್ರು ಮಾತಾಡ್ತಾ ಇದ್ದಾರೆ ಚೆನ್ನಾಗಿ, ವಾಕ್ಯದಲ್ಲಿ ಜಗಳ ಮಾಡೋಕ್ಕೆ ಕಲ್ತಿದ್ದಾರೆ, ಸುಳ್ಳು ಹೇಳೋಕ್ಕೆ ಕಲ್ತಿದ್ದಾರೆ, ಕತೆ ಹೇಳೋಕ್ಕೆ ಕಲ್ತಿದ್ದಾರೆ. ಆದರೆ ಲೇಟ್ ಆಗಿಬಿಟ್ರೆ ಅವ್ರು ಆ ಗ್ಯಾಪ್ನ ಮೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅರ್ಲಿ ಐಡೆಂಟಿಫಿಕೇಷನ್ ಮಾಡಿದ್ರೆ ಒಳ್ಳೆಯದು. ಮತ್ತು ಉಚ್ಚಾರಣೆಗೇನು ನಾವು ಇಂಡಿಯಾದಲ್ಲಿ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಮನೆಗೆ ಮಲ ಹೇಳಿದ್ರೆ ಓ ಚಿಕ್ಕ ಮಗು ಅಲ್ಲ ಪಾಪ ಪರವಾಗಿಲ್ಲ ಮಾತಾಡಲಿ, ಬಸ್ಸಿಗೆ ಬತ್ತು ಹೇಳಿದ್ರೆ ಚಿಕ್ಕ ಮಗು ಮಾತಾಡ್ತಾ ಇದೆ ಹಂಗೆ ಮಾತಾಡಲಿ, ಅದೇ ಆಗಿ ಸರಿ ಹೋಗುತ್ತೆ. ನಾವು ಹೇಳೋದು 3-4 ವಯಸ್ಸು ಒಳಗಡೆ ಉಚ್ಚಾರಣನು ಕರೆಕ್ಟಾಗಿ ಬಂದರೆ ಒಳ್ಳೆಯದು, ಇಲ್ಲಾದರೆ ನಮ್ಮ ಹತ್ರ ಬಂದರೆ 1 ತಿಂಗಳೊಳಗಡೆ ಥೆರಪಿ ಕೊಟ್ಟರೆ ನಾವು ಸರಿ ಮಾಡಿಕೊಡ್ತೀವಿ. ಇವಾಗ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ನಮ್ಮ ಫೀಲ್ಡ್, ನಮ್ಮ ಇಂಡಿಯಾದಲ್ಲಿ ಜಾಬ್ಸ್ಗೆ ಎಲ್ಲ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. 4 ವಯಸ್ಸೊಳಗಡೆ ಉಚ್ಚಾರಣ ಸರಿ ಆಗಿದ್ರೆ ಸ್ವಲ್ಪ ಸ್ಪೀಚ್ ಥೆರಪಿ ತಗೊಂಡ್ರೆ ಉಚ್ಚಾರಣ ಹೆಂಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಅಷ್ಟೇ, ಅದರೇ ನೆಗೆಟಿವಿಟಿ ಇಲ್ಲ. ದಯವಿಟ್ಟು ಹಾಗೆ ಯೋಚನೆ ಮಾಡಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ತುಂಬ ಕಾಮನ್ ಪ್ರಾಬ್ಲಮ್ ಅಂದರೆ ಸ್ಟ್ಯಾಮರಿಂಗು. ಸ್ಟ್ಯಾಮರಿಂಗ್ ಅಂದರೆ ತೊದಲು, ಅದನ್ನು ನಮ್ಮ ಇಂಡಿಯಾದಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಸ್ಟ್ಯಾಮರಿಂಗ್ದು ಒಂದು ಸ್ವಲ್ಪ ಫ್ಯಾಕ್ಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ತುಂಬ ಮಿತ್ಸ್ ಇದೆ ಇದರಲ್ಲಿ, ತುಂಬ ತಪ್ಪು ತಿಳುವಳಿಕೆ ಇದೆ ಸ್ಟ್ಯಾಮರಿಂಗ್ ಬಗ್ಗೆ ತುಂಬ. ಯಾಕೆ ಅಂದರೆ ಪೇರೆಂಟ್ಸ್ ಒಬ್ಬೊಬ್ಬರು ತಾಯಿ ತಂದೆಗೆ ಬೈತಾರೆ, ನೀವು ಚೆನ್ನಾಗಿ ಮಾತಾಡಿಲ್ಲ ಮಗುಗೆ, ನೀವೇನಾದರೆ ಇಮೋಷನಲ್ ಸ್ಟ್ರೆಸ್ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಸ್ಟ್ಯಾಮರಿಂಗ್ ಶುರು ಆಗಿದೆ. ಸೊ ಎಲ್ಲರೂ ಯೋಚನೆ ಮಾಡ್ತಾರೆ ಸ್ಟ್ಯಾಮರಿಂಗ್ ಏನೋ ಇಮೋಷನಲ್ ಟ್ರಾಮಾ ಆದಮೇಲೆ ಶುರು ಆಗುತ್ತೆ. ನಾವು ಪ್ರೊಫೆಷನಲ್ಸ್ ಹೇಳ್ತೀವಿ ಸ್ಟ್ಯಾಮರಿಂಗ್ ಹಾಗೆ ಆಗಿ 2.5 ಮತ್ತು 5 ಇಯರ್ಸ್ಗೆ ಯಾವ್ದಾದ್ರೆ ಟೈಮ್ಗೆ ಶುರು ಆಗ್ಬೋದು. ಅದಕ್ಕೆ ಏನು ಕಾರಣ ಇಲ್ಲ, ಏನು ಕಾಯಿಲೆ, ಅದು ಏನು ಕಾಯಿಲೆನೂ ಅಲ್ಲ, ಏನು ಇಮೋಷನಲ್ ಸ್ಟ್ರೆಸ್ ಅಲ್ಲ,
ಏನೂ ಇಲ್ಲ, ನಮಗೂ ಥೆರಪಿ ಅಷ್ಟು ರಿಸರ್ಚ್ ಮಾಡಿದ್ದಾರೆ, ಆದ್ರೇನು ಗೊತ್ತಾಗಿಲ್ಲ ಇನ್ನು ಯಾಕೆ ಸ್ಟ್ಯಾಮರಿಂಗ್ ಶುರು ಆಗುತ್ತೆ. ಅದು ಒಂದು 20% ಮಕ್ಕಳಲ್ಲಿ ಶುರು ಆಗುತ್ತೆ, ಬರ್ತಾ ಬರ್ತಾ 10% ಮಕ್ಕಳಲ್ಲಿ ಕಮ್ಮಿ ಆಗ್ಬಿಡುತ್ತೆ ಅದೇ ಆಗಿ, ಆದರೆ ಒಂದೊಂದು ಮಕ್ಕಳಲ್ಲಿ ಸರಿ ಹೋಗಲ್ಲ. ಅದಕ್ಕೆ ಹೇಳ್ತೀವಿ, ಅದನ್ನು ನೋಡಿ, ಒಂದು 6 months ನೋಡಿ, ಸ್ಟ್ಯಾಮರಿಂಗ್ ಸರಿ ಹೋಗಿಲ್ಲ ಅದೇ ಆಗಿ ಇಂಪ್ರೂವ್ ಆಗಿಲ್ಲ ಅಂದರೆ ದಯವಿಟ್ಟು ಥೆರಪಿ ತಗೊಳ್ಳಿ. ಸ್ಟ್ಯಾಮರಿಂಗ್ಗೆ ಬರೀ ಸ್ಪೀಚ್ ಥೆರಪಿಯಲ್ಲಿ ಕಂಟ್ರೋಲ್ ಬರುತ್ತೆ. ಸೊ ಇದು ಸ್ಪೀಚ್ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಹೇಳಿದ್ದೀವಿ. ಕಿವಿದೂ ಪ್ರಾಬ್ಲಮ್ ತುಂಬ, ಕಿವಿ ತುಂಬ ಇಂಪಾರ್ಟೆಂಟ್ ಆರ್ಗನು, ಇದ್ರ ಕಿವಿ ಸೋರೋದು ತುಂಬ ಎಚ್ಚರ ತಗೊಳ್ಬೇಕು. ಕಿವಿ ಸೋರೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಕಿವಿಡತನ ಆಗುತ್ತೆ, ಕಿವಿಡತನ ಆದರೆ ಮಾತಿಗೆ ತೊಂದರೆ ಬರುತ್ತೆ. ಅದಕ್ಕೆ ಕಿವಿ ಸೋರೋದು ತುಂಬ ಎಚ್ಚರ ಮಾಡಿ, ಡಾಕ್ಟರ್ದು ಮಾತ್ರೆ ಕರೆಕ್ಟಾಗಿ ತಗೊಳ್ಳಿ, ನೀರು ಒಳಗಡೆ ಹೋಗೋಕ್ಕೆ ಬಿಡಬೇಡಿ. ಕಿವಿಗೆ ವ್ಯಾಕ್ಸ್ ಇರೋದನ್ನ ಕ್ಲೀನ್ ಮಾಡೋಕ್ಕೆ ತಾಯಿಗಳೆಲ್ಲ ತುಂಬ ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ಥರ ಎಣ್ಣೆ ಹಾಕ್ತಾರೆ, ಸೇಫ್ಟಿ ಪಿನ್ ಹಾಕ್ತಾರೆ. ದಯವಿಟ್ಟು ಅದೆಲ್ಲ ಮಾಡಬೇಡಿ. ವರ್ಷಗೊಂದ್ಸಲ ಕಿವಿ ಡಾಕ್ಟರ್ ಹತ್ರ ಹೋಗಿ ಕ್ಲೀನ್ ಮಾಡ್ಕೊಳ್ಳಿ, ಕಿವಿ ಪರೀಕ್ಷೆ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು, ಬೇರೆ ಏನಕ್ಕೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳಲ್ಲಿ ಶ್ರವಣ ಹಾಗೂ ಮಾತಿನ ಸಮಸ್ಯೆ ಇದ್ದರೆ ಎಷ್ಟು ತಿಂಗಳು ಹಾಗೂ ವರ್ಷದೊಳಗೆ ಸರಿಪಡಿಸಿಕೊಳ್ಳಬಹುದು ಎಂಬುದನ್ನು ನೀವೆಲ್ಲ ತಿಳಿದುಕೊಂಡ್ರಿ ಅಲ್ವಾ? ಹಾಗಾದರೆ ಇನ್ಮುಂದೆ ನಿಮ್ಮ ಮಕ್ಕಳಲ್ಲಿ ಶ್ರವಣ ಹಾಗೂ ಮಾತಿನ ಸಮಸ್ಯೆ ಇದ್ದರೆ ಈ ಕ್ರಮಗಳನ್ನು ಅನುಸರಿಸಿ, ಜೊತೆಗೆ ವೈದ್ಯರ ಸಲಹೆ ಸೂಚನೆಗಳನ್ನು ಪಡೆಯಿರಿ.